ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸ್ವಾತಿ. ನಾನು ಇವತ್ತು ನಿಮಗೆ ಮೆನ್ಸ್ ವೇರ್ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನಾವಿವಾಗ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ನಮ್ಮ ಹಸ್ಬೆಂಡ್ಗೋ, ನಮ್ಮ ಅಪ್ಪಗೋ, ಇಲ್ಲ ನಮ್ಮ ಬ್ರದರ್ಗೋ, ನಮ್ಮ ಫ್ರೆಂಡ್ಗೋ, ಯಾರಿಗೋ ಗಿಫ್ಟ್ ಮಾಡಬೇಕು ಅಂತಿರ್ತೀವಿ. ತೊಗೊಂಡ್ಬಿಡ್ತೀವಿ, ಗಿಫ್ಟ್ ಮಾಡಿಬಿಡ್ತೀವಿ. ಬಟ್ ಅವ್ರು ಒಂದ್ಸತಿ ಹಾಕೊಂಡ ಮೇಲೆ ಕಲರ್ ಹೋಗ್ಬಿಡೋದು, ಇಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ, ಟೈಟ್ ಆಗ್ಬಿಡೋದು, ಈ ಥರ ಆಗ್ಬಿಟ್ರೆ ನಾವು ಗಿಫ್ಟ್ ಮಾಡಿದ್ದಕ್ಕೂ ಏನಲ್ಲ, ಅವರು ಅಯ್ಯೋ ಯಾವುದೋ ಚೀಪ್ ಆಗಿರೋ ಗಿಫ್ಟ್ ಮಾಡ್ಬಿಟ್ಟವ್ರೆ ಅಂತ ಅನ್ಕೋಬಾರ್ದಲ್ವ. ಸೊ ಹಾಗಾಗಿ ನಾನು ಇವತ್ತು ಸುನಿಗೆ, ನೀವು ನಾವು ನೋಡಿರ್ಬೋದು, ಒನ್ ಮಂತ್ ಬ್ಯಾಗು ನಾನು ಅವ್ರಿಗೆ ಒಂದಷ್ಟು ಬಟ್ಟೆನ ತರಿಸಿದ್ದೆ ಮೀಶೋದಲ್ಲಿ. ಆವಾಗ ನಿಮಗೆ ಒಂದು ನಾಲ್ಕೈದು ಬಟ್ಟೆ ಮಾತ್ರ ತೋರಿಸಿದ್ದೆ, ಇನ್ನೊಂದಷ್ಟು ನಾನು ತೋರಿಸಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಯಾಕಂದರೆ ಅವರು ವೇರ್ ಮಾಡಿ ವಾಶ್ ಮಾಡೋಣ, ಒಂದು ಎರಡು ಸತಿ ವಾಶ್ ಮಾಡಾದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ಹಾಗೆ ಇವತ್ತು ನಾನು ಆ ಬಟ್ಟೆಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಏನು ಅಂತ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳ್ತೀನಿ. ಅದಕ್ಕೂ ಮುಂಚೆ ಮೀಶೋ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮೀಶೋದಲ್ಲಿ ವೈಡ್ ವೆರೈಟಿ ಪ್ರಾಡಕ್ಟ್ ಸಿಗುತ್ತೆ, ಆ್ಯಂಡ್ ಮೀಶೋದಲ್ಲಿ ನಿಮಗೆ ತುಂಬ ಅಫೋರ್ಡಬಲ್ ಆಗಿ ಎಲ್ಲ ಥರ ಕ್ಯಾಟಗರಿ ಇದೆ. ಮೆನ್ಸ್ ವೇರ್, ಕಿಡ್ಸ್ ವೇರ್, ಹೋಮ್ ಡೆಕೋರ್, ಕಿಚನ್ ಅಪ್ಲಯನ್ಸಸ್ ಎಲ್ಲನೂ ಸಿಗುತ್ತೆ. ಒಂದ್ಸತಿ ಹೋಗಿ ಚೆಕ್ ಮಾಡಿ ನೀವು. ಆ್ಯಂಡ್ ಅದ್ರ ಜೊತೇಲಿ ಮೀಶೋದಲ್ಲಿ ನೋ ಕಾಂಟ್ಯಾಕ್ಟ್ ಡೆಲಿವರಿ ಕೊಡ್ತಾ ಇದ್ದಾರೆ. ನೀವು ಈ ಟೈಮಲ್ಲಿ ನೋ ಕಾಂಟ್ಯಾಕ್ಟ್ ಡೆಲಿವರಿ ತೊಗೊಳ್ಳೋದು ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಡೆಲಿವರಿ ಪರ್ಸನ್ನ ಮೀಟ್ ಮಾಡೋ ಅಂತ ಇರೋದಿಲ್ಲ. ನೋ ಕಾಂಟ್ಯಾಕ್ಟ್ ಡೆಲಿವರಿ ತೊಗೊಂಡ್ರೆ ಅವ್ರು ಬಂದು ನಿಮ್ಮ ಮನೆ ಡೋರ್ ಸ್ಟೆಪ್ ಹತ್ರ ಏನಿರುತ್ತೆ ಅಲ್ಲಿ ಅದನ್ನ ಇಟ್ಟಿಗೆ ಹೋಗ್ತಾರೆ, ಅದು ಬೆಸ್ಟ್. ಆ್ಯಂಡ್ ಮೀಶೋದಲ್ಲಿ ಸ್ಯಾನಿಟೈಸ್ ಮಾಡ್ತಾರೆ, ಆ್ಯಂಡ್ ತುಂಬ ವರ್ಕ್ ಸ್ಪೇಸ್ನ ಹೈಜೀನ್ ಆಗಿಟ್ಟಿರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ. ಒಂದ್ಸತಿ ಆರ್ಡ್ರ್ ಬಂದಮೇಲೆ ನೀವು ಕೂಡ ಕ್ಲೀನಾಗೆ ಸ್ಯಾನಿಟೈಸ್ ಮಾಡಿಕೊಂಡು ಮನೆಗೆ ಒಳಗಡೆ ಪ್ರಾಡಕ್ಟ್ ತೊಗೊಳ್ಳಿ, ಒಂದು ಎರಡು ದಿನ ಬಿಟ್ಟು ಅಷ್ಟೇ. ಆ್ಯಂಡ್ ಬನ್ನಿ ಬೇಗ ಬೇಗ ಕ್ವಿಕ್ಕಾಗಿ ಯಾವುದ್ಯಾವುದು ಏನು ಅಂತ ತೋರಿಸೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಇದು, ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ, ಅವರು ವೇರ್ ಮಾಡಿದ್ದೀನ. ಆ್ಯಂಡ್ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ, ಸ್ವಲ್ಪ ಕಲರ್ ಹೋಗಿದೆ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಬಟ್ಟೆ ನೋಡಿದ್ರೆ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ಕಲರ್ ಹೋಗ್ತೀವಿ. ಇದು ಹೇಳಬೇಕಂದ್ರೆ ಇಲ್ಲೆಲ್ಲ ತೋರಿಸ್ತೀನಿ ನೋಡಿ, ಕಾಲರ್ ಹತ್ರ ಕಲರ್ ಹೋಗಿದೆ. ಇದು 3 ಟೈಮ್ಸ್ ಅವ್ರು ಹಾಕ್ಕೊಂಡಿದ್ದಾರೆ, ಬ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು, 3 ಟೈಮ್ಸ್ ಹಾಕ್ಕೊಂಡ್ರು. ಆ್ಯಂಡ್ ಕಲರ್ ಅಷ್ಟು ನನಗೆ ಇಷ್ಟ ಆಗಿಲ್ಲ, ಸ್ವಲ್ಪ ಕಲರ್ ಹೋಗಿದೆ. ಬಟ್ ಬಟ್ಟೆ ತುಂಬ ಚೆನ್ನಾಗಿದೆ, ಬಟ್ಟೆ ಎಕ್ಸ್ಪೆಂಡ್ ಏನೂ ಆಗಿಲ್ಲ, ಟೈಟ್ ಆಗಿಲ್ಲ, ಇಲ್ಲ ಲೂಸ್ ಕೂಡ ಆಗಿಲ್ಲ. ಆ್ಯಂಡ್ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೀವು ವಿಂಟರ್ಗೂ ಹಾಕ್ಕೋಬೋದು, ಸಮ್ಮರಲ್ಲೂ ವೇರ್ ಮಾಡ್ಬೋದು. ಸ್ವಲ್ಪ ಕಲರ್ ಹೋಯಿತು ಅನಿಸ್ತು, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಪ್ರೈಸ್ಗೆ ಇದು ಚೆನ್ನಾಗೇ ಇದೆ, ಇನ್ನೂ ಒಂದು 10-20 ಸತಿ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಡಿಮ್ ಆಗುತ್ತೆ, ನೋಡಿ ಮಾಡಿ ತೊಗೊಳ್ಳಿ, ಓಕೆ ಅಂದರೆ ತೊಗೊಬೋದು, ಇಲ್ಲ ನಮಗೆ ಬೇಡ ಡಿಮ್ ಆಗೋಯ್ತು ಅಂದರೆ ಬೇಡ. ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸ್ವಲ್ಪ ಕಲರ್ ಹೋಗುತ್ತೆ, ಓಕೆ, ಅದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ತೊಗೊಂಡ್ಬಿಟ್ಟು ಕಲರ್ ಹೋದ್ಮೇಲೆ ನನಗೆ ಕೇಳಿದ್ರೆ ಕಷ್ಟ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಟೀಶರ್ಟ್ದು ಕೋಡ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮೀಶೋದು ಸೈನ್ ಅಪ್ ಲಿಂಕ್ ಕೊಟ್ಟಿರ್ತೀನಿ, ಸೈನ್ ಅಪ್ ಲಿಂಕಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಆರ್ಡರ್ ಅಂದರೆ ನಿಮ್ಮ ಫಸ್ಟ್ ಆರ್ಡ್ರಲ್ಲಿ ಮಾತ್ರ 100 ರುಪೀಸ್ ಡಿಸ್ಕೌಂಟ್ ಆಗುತ್ತೆ, ಅಂದರೆ 30% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಹೋಗಿ ಚೆಕ್ ಮಾಡಿ, ಏನಾದರೂ ಪರ್ಚೇಸ್ ಮಾಡಿದ್ರೆ ನಾನು ಸೈನ್ ಅಪ್ ಲಿಂಕಿಂದ ಹೋಗಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ಮರಿಬೇಡಿ. ಆ್ಯಂಡ್ ನಾನು ಯಾವ್ದಾದ್ರು ಪ್ರಾಡಕ್ಟ್ ತೊಗೊಂಡು ತೋರಿಸಿದಾಗ ಇಷ್ಟ ಆದರೆ ನಾನು ಸೈನ್ ಅಪ್ ಲಿಂಕ್ನ ಯೂಸ್ ಮಾಡಬೇಕು ನೀವು, ಓಕೆ? ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಟೀಶರ್ಟ್. ಈ ಟೀಶರ್ಟ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ಇದು ಏನು ಕಲರ್ ಹೋಗಿಲ್ಲ, ಏನೂ ಇಲ್ಲ, ನೀವು ನೋಡಿರ್ತೀರ, ಒಂದು 2-3 ಸತಿಗಿಂತ ಜಾಸ್ತಿ ಸತಿನೇ ಹಾಕ್ಕೊಂಡಿದ್ದಾರೆ ಸುನಿ. ವಾಶ್ ಮಾಡಿದ್ಮೇಲೆ ಏನೂ ಇಲ್ಲ, ಒಳ್ಳೆ ಕ್ವಾಲಿಟಿ, ತುಂಬ ಸಾಫ್ಟ್, ತುಂಬ ಒಳ್ಳೆ ಕಾಟನ್ ಮೆಟೀರಿಯಲ್ ಇದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು, ಇದು ಸ್ಟ್ರೈಪ್ ಇರೋದ್ರಿಂದ ನೀವು ಆರಾಮ್ಸೆ ತೊಗೊಬೋದು. ಇದು ಸೈಜಸ್ ಆ್ಯಂಡ್ ಯಾವುದೇ ಒಂದು ಟೀಶರ್ಟ್ ಆಗಿರ್ಬೋದು, ಪ್ಯಾಂಟ್ ಏನೇ ತೊಗೊತೀನಿ ಅಂದರು ಆ ಪ್ರಾಡಕ್ಟ್ ಕೆಳಗಡೆ ಹೋಗಿ ನೋಡಿ, ಒಂದಷ್ಟು ಜನ ತೊಗೊಂಡಿರ್ತಾರೆ, ಅವ್ರು ರಿವ್ಯೂಸ್ ಹಾಕಿರ್ತಾರೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಡ್ಯಾಮೇಜ್ ಬಂತಾ, ಇನ್ನು ಬಟ್ಟೆ ಕಲರ್ ಹೋಯ್ತಾ, ಆ ಥರ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್. ಇವಾಗ ನಾನು ಈ ಟೀಶರ್ಟ್ಗೆ ಕಲರ್ ಹೋಯಿತು ಅಂತ ಹಾಕಿರ್ತೀನಿ, ಆ ಥರ ಒಂದಷ್ಟು ಜನ ಹಾಕಿರ್ತಾರಲ್ಲ, ಅದನ್ನು ನೋಡಿ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಇಷ್ಟೇ. ಆ್ಯಂಡ್ ನನ್ನ ರೆಕಮೆಂಡೇಶನ್ ಇದು, ಆರಾಮ್ಸೆ ತೊಗೊಳ್ಳಿ, ನಿಮ್ಮ ಬಾಯ್ ಫ್ರೆಂಡ್ಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಈ ಟ್ರೆಂಡ್ ಯಾವಾಗಲೂ ಇರುತ್ತೆ, ಈ ಥರ ಸ್ಟ್ರೈಪ್ಸ್ ಆಗಿರ್ಬೋದು, ಪ್ಲೇನ್ ಟೀಶರ್ಟ್ಸ್, ಅದೆಲ್ಲ ಯಾವಾಗ ಹಾಕ್ಕೊಂಡ್ರೂ ಟ್ರೆಂಡಿಯಾಗೇ ಇರುತ್ತೆ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ನೀವು ಜಾಗರ್ಸ್, ಶಾರ್ಟ್ಸ್, ಜೀನ್ಸ್ ಎಲ್ಲದಕ್ಕೂ ಕೂಡ ಇದನ್ನು ಮ್ಯಾಚ್ ಮಾಡ್ಬೋದು ಎಲ್ಲದಕ್ಕೂ, ಓಕೆ? ನೆಕ್ಸ್ಟ್ ಒನ್ ಇದು ಈ ಟೀಶರ್ಟ್. ಆ್ಯಂಡ್ ನೆಕ್ಸ್ಟ್ ಇದು, ಇದನ್ನು ಮೊನ್ನೆ ಕೂಡ ಹಾಕ್ಕೊಂಡಿದ್ರು ಸುನಿ, ವಾಶ್ ಮಾಡಿ ಇಟ್ಟಿರೋದು. ನಾನು ಯಾವುದು ಐರನ್ ಗೀರನ್ ಎಲ್ಲ ಏನೂ ಮಾಡಿಲ್ಲ, ಬರೀ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿದ್ದೀನಿ. ಇದು ಅಷ್ಟೇ, ಇದೇ ಥರ ಬ್ಲ್ಯಾಕ್ ತರತ್ತೇನೆ, ಚೆನ್ನಾಗಿದೆ. ಈ ಮೆಟೀರಿಯಲ್ ಕೂಡ ಅಷ್ಟೇ, ಕಲರ್ ತುಂಬ ಇಷ್ಟ ಆಯಿತು, ವೈಟ್ ಆ್ಯಂಡ್ ರೆಡ್ ಥರ ಬರುತ್ತೆ. ಬಟ್ಟೆನೂ ಅಷ್ಟೇ, ಏನೂ ಟೈಟು ಆಗಿಲ್ಲ, ಲೂಸು ಆಗಿಲ್ಲ. ಆ್ಯಂಡ್ ಈ ಬಟ್ಟೆ ಏನಂದರೆ ನಿಮಗೆ ಹಾಳಾಗೋದಿಲ್ಲ, ನೀವು ತುಂಬ ಸತಿ ಹಾಕ್ಕೊಬೋದು ಡೈಲಿ ವೇರ್ಗೆ, ರಫ್ ಯೂಸ್ ಮಾಡ್ಬೋದು ಈ ಮೆಟೀರಿಯಲ್ನ. ಆ್ಯಂಡ್ ಗಿಫ್ಟ್ ಮಾಡೋಕ್ಕೂ ಅಷ್ಟೇ, ಇದು ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೇಳಿದ್ನಲ್ಲ ತುಂಬ ಟ್ರೆಂಡಿಯಾಗಿರುತ್ತೆ.
ಅವರು ವೇರ್ ಮಾಡೋದಕ್ಕೂ ಅಷ್ಟೇನೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದು ಅಷ್ಟೇ ಚೆನ್ನಾಗಿದೆ. ಇದರ ಪ್ರಾಡಕ್ಟ್ ಕೋಡ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವಾಗ ನೀವು ಹೇಗೆ ಅರ್ನರ್ ಆಗ್ಬೋದು ಅಂತ ಹೇಳ್ತೀನಿ. ಈಗ ಮನೆಯಲ್ಲಿ ಕೂತಿರ್ತೀವಿ, ತುಂಬ ಟೈಮ್ ಇದೆ. ಈಗ ಅಷ್ಟು ಟೈಮ್ ಇದೆ ಅಂದರೆ ಕಳೀತಾನೆ ಇಲ್ಲ ದಿನಗಳು, ಅಷ್ಟು ಟೈಮ್ ಇದೆ. ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆನ್ಲೈನಲ್ಲಂತೂ ಟಚ್ ಇದ್ದೇ ಇರ್ತೀರಾ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್, ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಇರ್ತೀರಾ. ಆವಾಗ ಏನು ಮಾಡಿ ಅಂದರೆ ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಈಗ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ, ಹುಡುಗರು ಅಂದರೆ ಮೆನ್ಸ್ ವೇರಲ್ಲಿ, ಹುಡುಗಿರಂದರೆ ಆ್ಯಂಡ್ ನಮ್ಮ ಆ ಥರ ಇದ್ದರೆ ಅವ್ರಿಗೆ ಸ್ವಲ್ಪ ಮನೆ ಡೆಕೋರೇಷನ್, ಆಮೇಲೆ ಕಿಚನ್ ಆ್ಯಕ್ಸಸರೀಸ್ ಆ್ಯಂಡ್ ಕಿಚನ್ ಗ್ಯಾಜೆಟ್ಸ್ ಅದ್ರ ಮೇಲೆಲ್ಲ ಸ್ವಲ್ಪ ಆಸಕ್ತಿ ಇರುತ್ತೆ. ಆ ಥರದ್ದೆಲ್ಲ ನೀವು ಸ್ವಲ್ಪ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಇಟ್ಕೊಂಡು ಅವ್ರಿಗೆ ಕಳಿಸಿ, ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕಳಿಸಿ ಅವ್ರಿಗೆ. ಕಳ್ಸೋಕ್ಕಲ್ಲಿ ಏನೋ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಪ್ರಾಡಕ್ಟ್ ಪಿಕ್ಚರ್ಸ್ನೆಲ್ಲ ಕಾಪಿ ಮಾಡಿ ಅವ್ರಿಗೆ ಕಳಿಸಿ. ಕಳಿಸ್ದಾಗ ಅವರು ನೋಡ್ತಾರೆ, ಅವ್ರಿಗೂ ಒಂದು ತೊಗೊಬೇಕಂತ ಇರುತ್ತೆ ಈ ಥರ ಟೀ ಶರ್ಟ್ ಆಗಿರ್ಬೋದು ಏನೋ ಒಂದು. ಅವರು ನನಗೆ ಬೇಕು, ಚೆನ್ನಾಗಿದೆ ಅಂತ ಕೇಳ್ತಾರೆ. ಕಾಟನ ಏನು ಅಂತ ಎಲ್ಲ ಡೀಟೇಲ್ಸ್ ಕೇಳಿದಾಗ ನೀವು ಹೇಳಿ. ಆ್ಯಂಡ್ ಈ ಟೀ ಶರ್ಟ್ಗೆ ಒಂದು 300 ರುಪೀಸ್ ಇತ್ತು ಅಂದರೆ ನೀವು ಒಂದು 350 or 400 ರುಪೀಸೋ ಹೇಳಿ ಮಾರ್ಜಿನ್. ಯಾಕಂದರೆ ನೀವು ಅಷ್ಟು ಟೈಮು ಇಂಟರ್ನೆಟ್ಟು ಎಲ್ಲ ವೇಸ್ಟ್ ಮಾಡಿ ಹುಡುಕಿ ಅವ್ರಿಗೆ ಕಳಿಸಿರ್ತೀರ. ಅದಕ್ಕೆ ಅವ್ರಿಗೆ ಹೇಳಿ ಅವ್ರು ಏನಾದರೂ ಬೈ ಮಾಡಿ 7 ಡೇಸ್ ಆದ್ರೂ ಅವ್ರು ರಿಟರ್ನ್ ಮಾಡಿಲ್ಲ ಅಂದರೆ ನೀವೇನು ಕೊಟ್ಟಿರ್ತೀರ ನೋಡಿ ಮಾರ್ಜಿನ್ ಅಮೌಂಟ್, ಅದು ನಿಮಗೆ ಸಿಗುತ್ತೆ. ಅದರಿಂದ ನೀವು ಒಂದು 5-6 ಜನಕ್ಕೆ ಆ ಥರ ಸೇಲ್ ಮಾಡಿ ಆಮೇಲೆ ನೀವು ಏನಾದರೂ ತೊಗೊಬೋದು. ಇಲ್ಲ ಬೇಡಪ್ಪ, ಕಾಸು ಬೇಕು ಈ ಟೈಮಲ್ಲಿ, ಕಾಸದ ಫಸ್ಟು ಆಮೇಲೆ ಏನಾದ್ರು ತೊಗೊಂಡ್ರೆ ಆಗುತ್ತೆ ಅಂದರೆ ಕಾಸು ಕೂಡ ನೀವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಷ್ಟೇ ಸಿಂಪಲಲ್ಲಿ ಸಿಂಪಲ್ ನೀವು ಹೇಗೆ ಮೀಶೋದಲ್ಲಿ ಅರ್ನರ್ ಆಗ್ಬೋದು, ಅರ್ನ್ ಮಾಡ್ಬೋದು ಅನ್ನೋದು ಟ್ರೈ ಮಾಡಿ. ಮನೇಲೆ ಕೂತಿರ್ತೀರಾ, ಆರಾಮ್ಸೆ ಅರ್ನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಜೀನ್ಸ್. ಜೀನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರಿಗೆ ಇಷ್ಟ ಆಗಲ್ಲ ನೋಡಿ. ಇದು ಈ ಥರ ಬರುತ್ತೆ, ನಾರ್ಮಲ್ ಒಂಥರ ಲೈಟ್ ಜೀನ್ಸ್, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಡುಗರಿಗೆ ಆ ಥರದ್ದು. ಆ್ಯಂಡ್ ಪಾಕೆಟ್ಸ್ ಹತ್ರ ಈ ಥರ ಸ್ವಲ್ಪ ಡಾರ್ಕ್ ಆಗಿರೋ ಥರ ಇದೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಜೀನ್ಸ್ ಮೆಟೀರಿಯಲ್ ಚೆನ್ನಾಗಿದೆ, ಮಾತಾಡೋಂಗಿಲ್ಲ. ಆ್ಯಂಡ್ ಸೈಜು ಅಷ್ಟೇ, ತುಂಬ ಕ್ಲೀನಾಗಿ ಫಿಟ್ ಆಗಿದೆ. ನಿಮ್ಮ ಹುಡುಗರಿಗೆ ಯಾವ ಥರ ಇಷ್ಟ ಆಗುತ್ತೆ, ಪೆನ್ಸಿಲ್ ಫಿಟ್ ಇಷ್ಟ ಆಗುತ್ತಾ, ಇಲ್ಲಾಂದರೆ ಅವ್ರೊಂದು ಸ್ವಲ್ಪ ಕ್ರಾಪ್ ಬ್ರ್ಯಾಂಡ್ ಥರ ಯೂಸ್ ಮಾಡ್ತಾರಾ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಪ್ರೈಸ್ ಕಮ್ಮಿ. ಹೇಳಬೇಕಂದ್ರೆ ನೀವೆಲ್ಲರೂ ಬೇರೆ ಕಡೆ ಜೀನ್ಸ್ ಆಗಿರ್ಬೋದು ಈ ಥರ ಟೀ ಶರ್ಟ್ ಎಲ್ಲ ತೊಗೊತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಇಲ್ಲೆಲ್ಲ ನಿಮಗೆ ತುಂಬ ಅಫೋರ್ಡಬಲಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಸುಮ್ಮನೆ ತುಂಬ ಚೆನ್ನಾಗಿ ಫಿಟ್ ಆಗಿದೆ. ಸೊ ಇದು ಕೂಡ ತೊಗೊಳ್ಳಿ. ಇದು ಅಷ್ಟೇ, ಒಳ್ಳೆ ಕ್ವಾಲಿಟಿ ಆ್ಯಂಡ್ ಏನು ಕಲರ್ ಹೋಗಿಲ್ಲ, ಯಾವುದೇ ರೀತಿ ಡ್ಯಾಮೇಜ್ ಬಂದಿಲ್ಲ, ಏನಿಲ್ಲ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ಹೇಳೋದನ್ನೆಲ್ಲ ರಿಟರ್ನ್ ಮಾಡ್ಬೋದು. 7 ಡೇಸ್ ಒಳಗಡೆ ನೀವು ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಪ್ಯಾಂಟ್. ಇದೊಂಥರ ಜಾಗರ್ಸ್ ಪ್ಯಾಂಟ್ ಥರ, ಕಾಲ್ ಹತ್ರ ಕೆಳಗಡೆ ಈ ಥರ ಟೈಟಾಗಿ ಫಿಟ್ ಆಗಿರುತ್ತೆ. ಇದು ಅಷ್ಟೇ, ನೋಡ್ಬೋದು ಕಲರ್ ನೋಡಿದ್ರೆ ಕಲರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಹಾಕಿದೆ, ಕಲರ್ ಏನು ಹೋಗಿಲ್ಲ, ಚೆನ್ನಾಗಿದೆ. ಬಟ್ ನೀವು ತೊಗೊಂಡಾಗ ಒಂದ್ಸತಿ ಸಪ್ರೇಟಾಗಿ ವಾಶ್ ಮಾಡಿ, ಯಾಕಲ್ಲ ನನಗೆ ಕಲರ್ ಹೋಗಿಲ್ಲ ಅಂದ್ಬಿಟ್ಟು. ನೀವು ಯಾವ ಥರ ವಾಶ್ ಮಾಡ್ತೀರ ಅಂತ ಗೊತ್ತಿಲ್ಲ, ಮಿಷಿನ್ ವಾಶಾ ಇಲ್ಲ ಕೈಲಿ ಹೋಗಿದ್ದೀರಾ ಅಂತ ಒಂದ್ಸತಿ ಸಪ್ರೇಟಾಗಿ ವಾಶ್ ಮಾಡಿ ನೋಡಿ ಯಾವುದೇ ತೊಗೊಂಡ್ರು. ಈ ಥರ ಡಾರ್ಕ್ ಕಲರ್ಸ್ ಎಸ್ಪೆಷಲಿ ಈ ಥರ ಪ್ರಿಟಿ ಪ್ರಿಟಿ ಟಾಪ್ಸ್ ಜೊತೆ ಏನಾದ್ರು ಹಾಕ್ಬಿಟ್ಟು ಫುಲ್ಲು ನಿಮ್ಮ ಟಾಪ್ ಹಾಳಾಗ್ಬಿಟ್ರೆ ಹುಟ್ಟೆಲ್ಲ ಉರಿಯುತ್ತೆ, ಅಯ್ಯೋ ಅಂತ. ಸೊ ಆ ಥರ ಮಾಡಬೇಡಿ, ಸಪ್ರೇಟಾಗಿ ಹಾಕಿ ವಾಶ್ ಮಾಡಿ. ಕಲರ್ ಚೆನ್ನಾಗಿದೆ, ಫಿಟ್ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ನೋಡಬೇಕು, ಒಂಥರ ಮೆಟೀರಿಯಲ್ ಇದು ಎಷ್ಟು ಸಾಫ್ಟ್ ಮೆಟೀರಿಯಲ್ ಗೊತ್ತಾ, ಫುಲ್ ಡೇ ಹಾಕ್ಕೊಂಡಿದ್ರು ಕೂಡ ಅವ್ರಿಗೆ ಹಿಂಸೆ ಅನ್ಸೋದಿಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಸೊ ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಇಲ್ಲಿ ಪ್ಯಾಂಟ್ ಎಲ್ಲ ಫುಲ್ ಉದ್ದುದಿಗೆ ಇಟ್ಕೊಂಡು ತೋರ್ಸೋಕ್ಕಾಗಲ್ಲ, ಅವ್ರು ವೇರ್ ಮಾಡಿ ತೋರಿಸ್ತಾರೆ, ನಾನು ಸಿಂಪಲಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಇದೇನು ಪ್ಯಾಂಟ ಸ್ವಾತಿ ಅಂತ ಕೇಳ್ಬೋದು ಪ್ಯಾಂಟ್ ಇದು ನೋಡಿ, ಪ್ಯಾಂಟೆ ಅವ್ರಿಗೆ ಒಳ್ಳೆ ಲೆಗಿನ್ಸ್ ಥರ ಇಷ್ಟಿಷ್ಟೇ ತೋರಿಸ್ತಾ ಇದ್ದಲ್ಲ. ಸೊ ಹಂಗೆ ಅಲ್ಲೇ ಆ್ಯಂಡ್ ಇಷ್ಟು ಅವ್ರಿಗೆ ಅವತ್ತು ತೊಗೊಂಡಾಗ ಜೊತೇಲಿ ತೊಗೊಂಡಿದ್ದೆ, ಬಟ್ ನಿಮಗೆ ತೋರಿಸಿರಲಿಲ್ಲ ಒಂದ್ಸತಿ, ಎಲ್ಲ ಒಗ್ದು ಮಾಡಿ ನಿಮಗೆ ತೋರಿಸೋಣ, ನನಗೂ ಹೇಗಿರುತ್ತೆ ಕ್ವಾಲಿಟಿ ಅಂತ ನೋಡಬೇಕಿತ್ತು. ಸೊ ಹಾಗಾಗಿ ವಾಶ್ ಮಾಡಾದಮೇಲೆ ತೋರಿಸಿದ್ದೀನಿ, ಚೆನ್ನಾಗಿದೆ. ಇಷ್ಟರಲ್ಲೆಲ್ಲ ನನಗೆ ಸ್ವಲ್ಪ ಓಕೆ ಓಕೆ ಅನಿಸಿದ ಪ್ರಾಡಕ್ಟ್ ಅಂದರೆ ಫಸ್ಟ್ ತೋರಿಸೋದಲ್ಲ ಈ ಟೀ ಶರ್ಟ್, ಇದು ಅಷ್ಟಿಷ್ಟ ಆಗಿಲ್ಲ ನನಗೆ, ಸ್ವಲ್ಪ ಹಳೆ ಥರ ಇದೆ, ಹಳೆ ಥರ ಆಗಿದೆ ಆಗಲೇ 1-2-3 ವಾಶ್ಗೇನೆ. ಅದ್ಬಿಟ್ಟು ಇನ್ನೆಲ್ಲನೂ ಚೆನ್ನಾಗಿದೆ, ಕೋಡ್ ಕೊಡ್ತೀನಿ ಚೆಕ್ ಮಾಡಿ. ನಿಮ್ಮ ಬ್ರದರ್, ಹಸ್ಬೆಂಡ್, ಫಾದರ್ಗೆ ಗಿಫ್ಟ್ ಮಾಡಿ, ಓಕೆ. ಅದು ಮೀಶೋದಲ್ಲಿ ಅರ್ನ್ ಮಾಡಿ ಮಾರ್ಜಿನಲ್ಲಿ ಗಿಫ್ಟ್ ಮಾಡಿ, ಓಕೆ. ಅಷ್ಟೇ ಹೇಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಆ್ಯಂಡ್ ಅಲ್ಲ, ನಾಳೆ ಸಿಗ್ತೀನಿ, ಲಾಟ್ಸ್ ಆಫ್ ಲವ್ ಅಲ್ಲಿವರೆಗೂ.